ರಾಜ್ಯ ಜನತೆ ಆಶೀರ್ವಾದ ಸಂಪೂರ್ಣ ಇದೆ ಅಂತ ಹೇಳಿ ಅವರಿಗೇನು ಯಾರಾದರೂ ಬಂದು ತತಾಸ್ತೊಂದಿದ್ದಾರಾ? ಪರವಿರೋಧಗಳು ಇದ್ದೇ ಇರ್ತದೆ, ದೊಡ್ಡ ಮಟ್ಟದಿಂದ ಸಣ್ಣ ಮಟ್ಟದವರೆಗೆ ಪರವಿರೋಧಗಳು ಇದ್ದೇ ಇರ್ತವೆ. ಸಂಪೂರ್ಣವಾಗಿ ಯಾರಿಗೂ ಆಶೀರ್ವಾದ ದೊರಕಿರಲ್ಲ, ದೊರಕೋದು ಇಲ್ಲ ಅದು ರಾಜಕಾರಣ ಅಂದಮೇಲೆ. ಆದರೆ ಇಲ್ಲಿ ರಾಜ್ಯದ ಜನತೆಯ ಆಶೀರ್ವಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲವು ನಿರ್ಧಾರಗಳನ್ನು ಮಾಡಿದಾಗ ಆ ನಿರ್ಧಾರದಲ್ಲಿ ಇರತಕ್ಕಂತ ಕಾನೂನುಬಾಹಿರವಾದಂತ ತೀರ್ಮಾನಗಳು ಸರ್ಕಾರದ ಆಸ್ತಿಯನ್ನು ದುರ್ಬಳಕೆ ಮಾಡ್ಕೊಳ್ಳತಕ್ಕಂತದ್ದು ಅದಾದಂತ ಸಂದರ್ಭದಲ್ಲಿ ಜನತೆಯ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ಕಾನೂನು ವ್ಯಾಪ್ತಿನಲ್ಲಿ ಅದಕ್ಕೆ ಏನು ತೀರ್ಮಾನಗಳಾಗಬೇಕು ಆಗ್ತದೆ ಅದು ಕಾದ್ ನೋಡೋಣ. ಆ ಇತ್ತೀಚಿನ ದಿನಗಳಲ್ಲಿ ಪದಪ್ರಯೋಗಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಸಾರ್ವಜನಿಕವಾಗಿ ಬರ್ತಾ ಇರತಕ್ಕಂತದ್ದು ನೋಡ್ತಾ ಇದ್ದೇವೆ. ಹಲವಾರು ರೀತಿಯ ಬಿರುದುಗಳನ್ನು ಹಲವಾರು ರೀತಿಯ ಒಂದು ಪ್ರತಿಕ್ರಿಯೆಗಳನ್ನು ಕೊಡ್ತಕ್ಕಂಥದ್ದನ್ನು ಈಗ ಏನು ನೋಡ್ತಾ ಇದ್ದೇವೆ. ಇವತ್ತು ಅದು ಎಲ್ಲೋ ಒಂದು ಕಡೆ ತುಂಬ ಒಂದು ಕೆಟ್ಟ ರೀತಿಯ ಒಂದು ಪ್ರತಿಕ್ರಿಯೆಗಳು ಪದಬಳಕೆಗಳು ಆಗ್ತಾ ಇದ್ದಾವೆ. ಇಡಿ ಸರ್ಕಾರ ಹೇಳಬೇಕು, ರಾಜ್ಯ ಸರ್ಕಾರ ಹೇಳಬೇಕು, ನೌಕರನ್ನು ವಜಾ ಮಾಡ್ತಾ ಇಲ್ಲ, ಸಂಬಳ ಕೊಡಲಿಕ್ಕೆ ಶಕ್ತಿ ಇಲ್ಲ. ಈಗ ಅಲ್ಲಿ ಇವತ್ತು ರಾಜ್ಯ ಸರ್ಕಾರದ ಕೆಲವು ಹಠಮಾರಿ ಧೋರಣೆ, ದ್ವೇಷದ ರಾಜಕೀಯ. ಈಗ ಇವತ್ತು ಹೇಳಿದ್ದಾರೆ ಯಾರು ಅರಣ್ಯ ಸಚಿವರು, ಕುದುರೆ ಮುಖದಲ್ಲಿ ಹಿಂದೆ ಏನೋ ಅದರಿನ ಒಂದು ಉತ್ಪಾದನೆ ಆಗ್ತಾ ಇತ್ತು, ಅಲ್ಲಿ ಕೆಲವು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ. ಉಲ್ಲಂಘನೆ ಆಗಿರ್ತಕ್ಕಂಥದ್ದಕ್ಕೆ ಸರ್ಕಾರ ಏನು ಇವತ್ತು ಸಲಹೆ ಕೊಡ್ತಾರೆ, ಸರ್ಕಾರಕ್ಕೆ ಏನು ಹಣ ಕೊಟ್ಟಬೇಕಾಗತ್ತೆ, ಅದಕ್ಕೆ ಉಲ್ಲಂಘನೆ ಆಗಿರ್ತಕ್ಕಂಥ ವಿಷಯಗಳಿಗೆ ನಾವು ಈಗಲೂ ಸರ್ಕಾರದ ಸಲಹೆಗಳನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ರೈಟಿಂಗ್ನಲ್ಲೇ ಕೊಟ್ಟಿದ್ದಾರೆ. ಈಗ ದೇವಗಿರಿನಲ್ಲಿ ಇವತ್ತು ಯಾವೊಂದು ಈ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಅನುಮತಿ, ಕೆಲಸ ಮೈನಿಂಗ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಬಿಡದೇ ಇದ್ದರೆ ಕಾರ್ಖಾನೆ ನಡೀಬೇಕಲ್ಲ, ಕಾರ್ಖಾನೆ ನಡೀದೇ ಇದ್ದರೆ ನೌಕರಿಗೆ ಸಂಬಳ ಎಲ್ಲಿಂದ ಕೊಡ್ತಾರೆ? ಈಗಲೇ ದಿನಕ್ಕೆ 26 ತಿಂಗಳಿಗೆ 26 ಕೋಟಿ ರೂಪಾಯಿಗಳು ಲಾಸ್ನಲ್ಲಿದೆ. ಅದರಿಂದ ಕೆಲಸದಿಂದ ತೆಗೀತಕ್ಕಂಥದ್ದು ಅನಿವಾರ್ಯ ಆಗಿದೆ ರಾಜ್ಯ ಸರ್ಕಾರದ ಇಂಥ ಒಂದು ಧೋರಣೆಗಳಿಂದ. ಪರಿಸರ ಎಲ್ಲರ್ಕ ಈಗ ಸರ್ಕಾರವೇ ಕೊಟ್ಟಿರೋದಲ್ವಾ? 500 ಕೋಟಿ ದುಡ್ಡಾದೆ ಕಟ್ಟಿಸ್ಕೊಂಡ್ರು ಪಾಪ ಈಶ್ವರ ಖಂಡ್ರಿಗೆ ಏನು ಗೊತ್ತಿದೆ? 500 ಕೋಟಿ ದುಡ್ಡನ್ನು ಕಟ್ಟಿದ ಮೇಲೇ ಮತ್ತು ರಿಜಿಸ್ಟ್ರೇಷನ್ ಆಗಿದೆ, ಮತ್ತೆ ಅಲ್ಲಿ ಅದಿರನ್ನ ಉತ್ಪಾದನೆ ಆದ ಮೇಲೆ ಅರಣ್ಯೀಕರಣ ಮಾಡ್ತಕ್ಕಂಥದಕ್ಕೆ 190 ಕೋಟಿ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಅರಣ್ಯ ಇಲಾಖೆ. ಇದೇನೋ ಗೊತ್ತಿಲ್ವಾ ಅವರಿಗೆ? ಹೀಗಾಗಿದ್ರೆ ಮೈನಿಂಗ್ ಎಲ್ಲ ಬ್ಯಾನೆ ಮಾಡಿಬಿಟ್ಟಿದ್ದಾರಾ? ಎಲ್ಲೂ ಮೈನಿಂಗ್ ಕೊಡ್ತಾ ಇಲ್ವಾ? ಪರಿಸರ ಉಳಿಸ್ಕೊಂಡು ಕೂತಿದ್ದಾರೆ ಇವರು. ಈಗ ಅವರೇ ಅಭ್ಯರ್ಥಿ ಅಂದಮೇಲೆ ನಾನು ಅಭ್ಯರ್ಥಿ ಆಗಲೇಬೇಕಲ್ಲ, ಅದರಿಂದ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದೀನಿ. ಹಲವಾರು ಹೆಸರುಗಳಿದೆ. ಈಗಾಗಲೇ ಕ್ಷೇತ್ರದ ಮತದಾರರು ಕಾರ್ಯಕರ್ತರುಗಳ ಪ್ರತಿಕ್ರಿಯೆಗಳು ಭಾವನೆಗಳನ್ನು ತಿಳ್ಕೊಂಡಿದ್ದೇನೆ. ಎನ್ ಡಿ ಎ ಅಭ್ಯರ್ಥಿಯನ್ನು BJP ಮತ್ತು JDSನ ಹೊಂದಾಣಿಕೆಯೊಂದಿಗೆ ದೆಹಲಿಯ ನಾಯಕರ ಜೊತೆ ಚರ್ಚೆ ಮಾಡಿ ಅಂತಿಮವಾದಂಥ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ. ಚುನಾವಣಾ ದಿನಾಂಕ ಇನ್ನೇನು ಸದ್ಯದಲ್ಲೇ ಇನ್ನೊಂದು 2-3 ದಿವಸದಲ್ಲಿ ಚುನಾವಣಾ ಆಯೋಗ ಘೋಷಣೆ ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ವಾರದಲ್ಲಿ ಕೂತು ಒಂದು ಫೈನಲ್ ಆಗಿ ದೆಹಲಿನಲ್ಲಿ ಚರ್ಚೆ ಮಾಡ್ತಾರೆ. ಹೊಂದಾಣಿಕೆ ಅಭ್ಯರ್ಥಿನೇ ಇರ್ತಾರೆ, NDA ಅಭ್ಯರ್ಥಿ ಚುನಾವಣಾ ಕಣದಲ್ಲಿ ಇರ್ತಾರೆ. ನಾನು ನೋಡಿ ಈಗ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಸುಮಾರು 48-52 ಪ್ರಕರಣದಲ್ಲಿ ಕೇಸನ್ನು ವಾಪಸ್ ತಗೋತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಹುಬ್ಬಳ್ಳಿದು ಸೇರಿದಾಗೆ ಅದರಲ್ಲಿ ಕೆಲವು NIA ತನಿಖೆಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಇದೆ, ಅದನ್ನು ತೆಗಿಲಿಕ್ಕೆ ಬರಲ್ಲ. ಈಗ ನಿನ್ನೆ ಮುಖ್ಯಮಂತ್ರಿಗಳು ಏನೋ ಒಂದು ಸಮಜಾಯಿಷಿ ಕೊಟ್ಕೊಂಡಿದ್ದಾರೆ. ಇಲ್ಲಿ ಯಾರು ಗಲಭೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಒಂದು ವ್ಯವಸ್ಥಿತವಾಗಿ ಕಾರಣಕರ್ತರಿದ್ದಾರೆ, ಅದರಲ್ಲಿ ನಿರಂತರವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ರಕ್ಷಣೆ ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೆ ಶೋಭೆ ತರಲ್ಲ. ಅಮಾಯಕರಿರ್ತಕ್ಕಂಥದ್ದನ್ನು ವಾಪಸ್ ತೆಗಿಲಿಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಆದರೆ ಸಮಾಜಘಾತಕ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಗಳ ರಕ್ಷಣೆ ಕೊಡ್ತಕ್ಕಂಥದ್ದು
ಮಹಾನ್ ಅಪರಾಧ ಆಗ್ತದೆ ಅದು ಆಗಬಾರದು ಅಷ್ಟೇ ನೋಡ ನೋಡ ಏನೇನು ಮಾಡ್ತಾರೆ ನೋಡ ಸರ್ಕಾರ ಏನು ಜನಗಳ ಪ್ರತಿಕ್ರಿಯೆ ಬರ್ತಾ ಇದೆ ಪ್ರತಿಪಕ್ಷಗಳ ಪ್ರತಿಕ್ರಿಯೆ ಇದೆ ಅದರ ಮೇಲೆ ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡ ಕಾನೂನು ವ್ಯಾಪ್ತಿ ಒಳಗೆ ಯಾವ ರೀತಿಯಲ್ಲಿ ಕೆಲವು ತೀರ್ಮಾನಗಳಾಗ್ತದೆ ನೋಡ ಮಾಡೋಣ ಸಮಯ ಇದೆ ಹಾಸನ ಜಿಲ್ಲೆ ಜನತೆ ಹೇಳಿದ ಭದ್ರಕೋಟೆ ಅದು ಯಾರು ಏನೇ ಮಾಡಿದ್ರು ಈ ಭದ್ರಕೋಟೆ ಅಲ್ಲಾಡ್ಸಕ್ಕೆ ಆಗಲ್ಲ ಮುಂದಿನ ದಿನಗಳಲ್ಲಿ ಏನು ಈ ಒಂದು ಭದ್ರಕೋಟೆ ಬಿಗಿಯಾಗಿ ನಿಲ್ಲಕ್ಕೆ ಏನೇನು ಕ್ರಮ ತೆಗೆದುಕೊಳ್ಳಬೇಕು ಸಂಘಟನೆಯಲ್ಲಿ ಕ್ರಮ ತಗೊಳ್ಳಿ ಈಗ ಆಗಲೇ ಕೇಂದ್ರದ ಸಚಿವರ ಗಮನಕ್ಕೆ ತಂದಿದ್ದೇನೆ ಕಾಂಟ್ರಾಕ್ಟರ್ ಕೆಲವು ಕಳಪೆ ಕಾಮಗಾರಿ ಏನಿದೆ ಮತ್ತು ಅವೈಜ್ಞಾನಿಕವಾದಂತ ರೀತಿಯ ಕಾಮಗಾರಿ ಅಂತೆ ಅದನ್ನ ಗಮನಕ್ಕೆ ತಂದಿದ್ದೇನೆ ಅವರನ್ನೇ ಒಂದು ಬಾರಿ ಸ್ಥಳ ಪರಿಶೀಲನೆ ಮಾಡಬೇಕು ಅನ್ನೋದು ನಾನು ಗೌರವಕ್ಕೆ ತಂದಿದ್ದೇನೆ।